ನಿಜ ತಾವು ಕೇಳಿದ್ದು. ನೆನ್ನೆ ನಾನು ಬೆಂಗಳೂರಲ್ಲಿದ್ದೆ, ಬೆಂಗಳೂರಲ್ಲಿದ್ದಾಗ ನ್ಯೂಸ್ ನೋಡಿದೆ. ನಮ್ಮ ಪ್ರತಿಕ್ ಮಂಜುನಾಥ್ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮಾತಾಡಿದ್ದರು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ, ಅಂಥೇಳಿ ನಮ್ಮ ಪ್ರತಿಕ್ ಮಂಜುನಾಥ್ ಮಾತಾಡಿದ್ದಾರೆ. ಅದಕ್ಕೂ ಕೂಡ ಅವರು ಒಂದು ವೇಳೆ ಸಮೃದ್ಧಿ ಮಂಜುನಾಥ್ ಅವರು ಜೆ ಡಿ ಎಸ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದರೆ ನಾನೇ ಅವರ ನಾಮಿನೇಷನ್ಗೆ ಸಹಿ ಹಾಕ್ತೀನಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಸಹಿ ಹಾಕ್ಸ್ತೀನಿ ಅಂತ. ಅಕ್ಷರಾಂಶ ನಿಜ, ಕೊತ್ತೂರು ಮಂಜುನಾಥ್ ಏನು ಹೇಳಿದ್ದಾನೋ ಅದಕ್ಕೆ ನಾವೆಲ್ಲರೂ ಕೂಡ ಬಾಧ್ಯರಾಗ್ತೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ 2023 ಅಭ್ಯರ್ಥಿ ಆದಂಥ ಆಧಾರನ ಕೈಯಲ್ಲಿ ಕೂಡ ಸಹಿ ಹಾಕೋದಕ್ಕೆ ಕೊತ್ತೂರು ಮಂಜುನಾಥ್ ನಾನು ರೆಡಿ ಇತ್ತೀಚೆಗೆ. ಈಗ ಮುಲ್ಬೋಲ್ ಶಾಸಕರು ಹೇಳೋ ಪ್ರಕಾರ ನನ್ನನ್ನು ತೇಜೋವಧೆ ಮಾಡ್ತಿದ್ದಾರೆ ಅಂತ ಏನೇ ಒಂದು ಅದಕ್ಕೆ ತೇಜೋವಧೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಮಾಡಕ್ಕೆ ಹೋಗಲ್ಲ. ಯಾಕಂದರೆ ಅದು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಬಂದಿದ್ದಾನೆ, ಯಾವ ರೀತಿ ನಡ್ಕೊಂಬಂದಿದ್ದಾನೆ ಅಂತೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾವತ್ತೂ ಅದು ಸುಳ್ಳು ಕೊಳ್ಳು ಹೇಳಲ್ಲ, ಏನಾದರೂ ನಡೆದಿದ್ರೆ ಹೇಳ್ತಾನೆ, ಇಲ್ಲಾಂದರೆ ಇಲ್ಲ. ಅದಕ್ಕೆ ಇವರು ತೇಜೋವಧೆ ಮಾಡಿ ರಾಜಕೀಯ ಮಾಡುವಂಥ ಒಂದು ದರ್ದು ಕೊತ್ತೂರು ಮಂಜುನಾಥ್ ಅವ್ರಿಗಿಲ್ಲ. ಯಾಕಂದರೆ ಕೊತ್ತೂರು ಮಂಜುನಾಥ್ ಇವಾಗ ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ. ಮೊನ್ನೆ ನಮ್ಮ ಮುಂದೆ ನಡೆದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದ್ರು, ನಿಮ್ಮ ಮಂಜುಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂತೇಳಿ. ಅಂದರೆ ಅಧಿಕಾರದಿಂದ ಯಾವತ್ತೂ ಅಪಪದವನ್ನು ಆತ್ಮ ಅಧಿಕಾರ ಹುಡ್ಕೊಂಡ್ಬರುತ್ತೆ. ಇನ್ನೂ ಒಂದು ನನಗೆ ಅಚಲವಾದಂಥ ಆತ್ಮವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡಿದ್ದಾರೆ. ಸರ್, ಹಾಗಾದರೆ ಕಾಂಗ್ರೆಸ್ ಶಕ್ತಿ ಕೋಲಾರದಲ್ಲಿ ಕುಗ್ಗಿದೆಯಾ? ಬೇರೆ ಪಕ್ಷಕ್ಕೆ ಆಪರೇಷನ್ ಹಸ್ತ ಮಾಡ್ತೀವಿ. ಈಗ ನಮ್ಗೆ ಯಾರೂ ಇಲ್ಲ, ನೀವು ಬನ್ನಿ ಅಂತ ಏನಾದ್ರು ಹೋಗಿದ್ರೆ ಕುಗ್ಗಿದೆಯಾ ಅಂತ ನೀವು ಊಹಿಸ್ಕೋಬಹುದು. ನಮಗಿಲ್ಲಿ ಅವಶ್ಯಕತೆ ಇದೆ ಬನ್ನಿ ಅಂತಲ್ಲ. ಅವ್ರು ಹೋಗಿದ್ದಾರೆ, ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಹೊರತು ಅವ್ರನ್ನ ನಾವು ಹೇಳ್ಕೊಳ್ತಾ ಇದ್ದೀವಿ. ಆಪರೇಷನ್ ಕಮಲ ಮಾಡಿದಂಗೆ ನಾವು ಆಪರೇಷನ್ ಜೆ ಡಿ ಎಸ್ ಏನು ಮಾಡ್ತಾ ಇಲ್ಲ. ಅವರು ಇಷ್ಟಪಟ್ಟು ಅಲ್ಲಿ ಆ ಪಕ್ಷ ಬಹುಶಃ ಮುಳುಗೋ ದೋಣಿಗಿಣಿ ಅಂತ ಏನಾದರೂ ಆಗಿ ಹೋಗಿದ್ರು ಏನೋ ನನಗೆ ಗೊತ್ತಿಲ್ಲ. ಅವ್ರು ಹೋಗಿರೋದು ನನಗೆ ಗೊತ್ತಿಲ್ಲ, ನಮ್ಮ ಮಂಜೂರು ಗೊತ್ತಿದೆ, ಮಂಜೂರು ಅದಕ್ಕೆ ಮಾತಾಡಿದ್ದಾರೆ. ಅದು ತೇಜೋವಧೆ ಅಂತ ಹೇಳುವಂಥದ್ದು ಅಂತ ದೊಡ್ಡ ಪದಕ್ಕೆ ನಮಗೆ ಮೀನಿಂಗೆ ಗೊತ್ತಿಲ್ಲ. ಅಷ್ಟು ತೇಜೋವಧೆ ಮಾಡೋರೆಲ್ಲ ಗೊತ್ತಿರೋ ಮಂಜುನಾಥ್ ಸ್ವಾಭಾವಿಕವಾಗಿ ಮಾತಾಡಿರ್ತಕ್ಕಂಥ ಭಾಷಣ. ಅವ್ರು ಹೇಳೋ ಪ್ರಕಾರ, ನಿನ್ನೆ ಸಮೃದ್ಧಿ ಮಂಜುನಾಥ್ ಹೇಳೋ ಪ್ರಕಾರ, ನಾನು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಸಿ ಎಂ ಹತ್ರ ಹೋಗಿದ್ದೆ, ಅದೇ ಕಾರಣಕ್ಕೆ ಇವರು ಈ ಥರ ಇದನ್ನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಅದು ನೋಡಿದೆ ಚೀಫ್ ಮಿನಿಸ್ಟ್ರು ನಾಳೆ ಹೇಳ್ಬಿಡಲಿ ಬೇರೆ ಪಕ್ಷದವ್ರು ಯಾರು ನಂತರ ಬರಬಾರ್ದು ಅಂತ ಅನ್ನೋದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವ್ರನ್ನು ವಿಶ್ವಾಸಕ್ಕೆ ತಗೊಂಡೇ ಸರ್ಕಾರ ನಡೆಸೋದು. ಆ ಒಂದು ಇದು ಸಿದ್ದರಾಮಯ್ಯನವ್ರು ಭಾಳ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆನೇ ಹೋಗಿದ್ರೆ, ಅದ್ರ ಬಗ್ಗೆನೇ ಮಾತಾಡೋದಾದರೆ ಕೊತ್ತೂರು ಮಂಜುನಾಥ್ ಈ ಮಾತೇ ಎತ್ತಾ ಇಲ್ಲ. ಕೊತ್ತೂರು ಮಂಜುನಾಥ್ ಎಲ್ಲೋ ಗೊತ್ತಾಗಿದೆ, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಹಂಗಾಗಿ ನಮ್ಮ ಕೊತ್ತೂರು ಮಂಜು ಮಾತಾಡಿದ್ದಾನೆ ವಿನಃ. ಏಕಾಏಕಿ ಸುಮ್ಮನೆ ಸಮೃದ್ಧಿ ಮಂಜುನಾಥ್ ಮೇಲೆ ಕೂಡಬೇಕು, ಕುರಿಸ್ಬೇಕು ಅಥವಾ ತೇಜೋವಧೆ ಮಾಡಬೇಕು ಅಂತ ಮಾಡಿರೋದಂತೂ ಅಲ್ಲ ಅಂತೇಳಿ ನನಗೆ ಗ್ಯಾರಂಟಿ ಇದೆ. ಸೊ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಒಂದು ಸುದ್ದಿ ಹರಡ್ತಾ ಇದೆ. ಇದರ ಒಂದು ಬೆನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸ್ವಾಗತ ಮಾಡಿ ನಿಮ್ಮ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಎಷ್ಟು ಮಾತ್ರ ಸರಿ? ಅಲ್ಲ, ರಾಜಕೀಯದಲ್ಲಿ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ. ನೀವು ಹೇಳ್ದಂಗೆ ಬಹುಶಃ ಈ ಟೈಮಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಹಂಗಿರ್ಬೋದು. ಆದರೆ ಒಂದಂತೂ ನಿಜ, ನಮ್ಮ ಸಮೃದ್ಧಿ ಮಂಜು ಅದೃಷ್ಟ ಒಂದು. ಯಾಕಂತಂದ್ರೆ ಇವಾಗ ಎಮ್ ಎಲ್ ಎ ಆಗಿ ಇನ್ನೂ 7 ತಿಂಗಳಾಗಿಲ್ಲ, ಆವಾಗಲೇ ಪ್ರಮೋಷನ್ನು ಇಮಿಡಿಯೇಟು ಕೇಳ್ತಾ ಇದ್ದಾನೆ ಅಂತಂದರೆ ಅದು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಒಪ್ಕೊಂಡಿದ್ದಾರೆ ಅಂದರೆ ಸಂತೋಷ. ನಮಗೇನು ಅದನ್ನು ನಾವು ದುಃಖ ಪಡುವಂಥದ್ದಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಪ್ರಬಲವಾಗಿದೆ. ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಮುನಿಸ್ವಾಮಿ ಅವರು ಮಾಡಿದ್ದಕ್ಕೆ ಮಾತ್ರ ಗೆದ್ದಿದೆಯೇ ಹೊರತು ಇಲ್ಲಿ ಬಿ ಜೆ ಪಿ ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಕೋಲಾರ. ಚರಿತ್ರೆ ತಗೊಳ್ಳಿ, ಜಿ ವೈ ಕೃಷ್ಣನವರಿಂದ ಹಿಡಿದು ಕೆ ಎಚ್ ಮುನಿಯಪ್ಪನವರಿಂದ ಹಿಡಿದು ಡಾಕ್ಟರ್ ವೆಂಕಟೇಶಿಂದ ಯಾರು ತಗೊಂಡ್ರು ಕೂಡ ಇಲ್ಲಿ ವೆಂಕಟೇಶ್ಗೆ ಅವತ್ತು ಒಂದು ಸಲ, ಇವತ್ತು ಮುನಿಸ್ವಾಮಿ ಅವರು ಬೇಸ್ಮನವರು ನಮ್ಮ ಎಂ ಪಿ ಅವರು 2 ಸಲ ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸೇ ಬಂದಿದೆ. ಈಗಲೂ ಕಾಂಗ್ರೆಸ್ ಬಗ್ಗೆ ಗೆಲ್ಲತ್ತೆ ಅಂತ ನನಗೆ ಅಚಲವಾದ ವಿಶ್ವಾಸ ಇದೆ. ಯಾರನ್ನ ಆಯ್ಕೆ ಮಾಡೋದು ಸರ್ ನಿಮ್ಮ ಲೋಕಸಭೆ ಕ್ಷೇತ್ರ? ಇಲ್ಲ, ಆಯ್ಕೆ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿಲ್ಲ. ಯಾಕಂತಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಾಟ್ ಇದ್ದಂಗೆ.
ಕಾಂಗ್ರೆಸ್ ಪಕ್ಷ ಬಹಳ ಇತಿಹಾಸವುಳ್ಳಂಥ ಪಕ್ಷ, ದೊಡ್ಡ ಪಕ್ಷ, ರಾಷ್ಟ್ರ ನಾಯಕ ತೀರ್ಮಾನ ಮಾಡೋದು, ಇಲ್ಲಿ ಸಂಪನ್ಮೂಲಗಳು ಎಲ್ಲ ಕೂಡಿಸ್ಕೊಂಡು ಆಮೇಲೆ ಸರ್ವೆ ಎಲ್ಲ ಮಾಡಿ ಯಾರು ಗೆಲ್ತಾರ ಅಂತ ಅಭ್ಯರ್ಥಿಗೆ ಕಾಂಗ್ರೆಸ್. ಈಗ ತಾನೇ ಸಂಭಾವನೆ ಪಟ್ಟಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರ ಹೆಸರು ಬರ್ತಿದ್ದಾರೆ. ಮತ್ತೆ ಪೇಪರ್ನಲ್ಲಿ ಸಂಭಾವನೆಯರು ಅಸಂಭವನೀಯರು ಅವೆಲ್ಲ ಬರ್ತಾ ಇರುತ್ತೆ. ಇದು ಬಂದಿದ್ದಕ್ಕೆ ಅದರಲ್ಲೇ ಆಗುತ್ತೆ ಅಂತೇನಿಲ್ಲ. ಕೆ ಎಚ್ ಮುನಿಯಪ್ಪ ಯಾಕೆ ಆಗ್ಬಾರ್ದು ಹೇಳಿ, ಎರಡು ಸಲ ಎಂ ಪಿ ಆಗಿದ್ದಾನೆ, ಈಗ ಜನ ಕೂಡ ತುಲನೆ ಮಾಡ್ತಾರೆ ಕೆ ಎಚ್ ಮುನಿಯಪ್ಪನಿಗೂ ಮುನಿಸ್ವಾಮಿಯವ್ರಿಗೂ ಅವ್ರಿಗೂ ಇವ್ರಿಗೆ ಏನಾಗಿದೆ ಅಂತ ನಾವು ಬಗ್ಗೆ ಇಲ್ಲ. ಹೈಕಮಾಂಡು ಯಾರು ಕೊಟ್ಟರು, ಕೆ ಎಚ್ ಮುನಿಯಪ್ಪ ಆಗಿರ್ಬೋದು, ಭಕ್ತರು ಮಂಜು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರು ಕೊಟ್ಟರು ಕಾಂಗ್ರೆಸ್ ಪಕ್ಷ ಒಂದಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು. Thank you.